ಬಿಎ ಥರ್ಡ್ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಮತ್ತೆ ನಾವು ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತಹ ಕಂಟಿನ್ಯೂ ಪಾರ್ಟ್ ಆಗಿ ಅಧ್ಯಾಯ 6 ಅಡಕೆಯ ಮಾನ ಕೆ ಎ ಸುಬ್ಬಣ್ಣ ಅವರು ಬರೆದಿರತಕ್ಕಂತಹ ಈ ಒಂದು ಅಧ್ಯಾಯದ ಸಂಪೂರ್ಣ ಕ್ಲಾಸ್ಗಳನ್ನು ಇವತ್ತಿನಿಂದ ಸ್ಟಾರ್ಟ್ ಮಾಡೋಣ. ಅದಕ್ಕಾಗಿ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದೀರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿಯ BA ಅಷ್ಟು ಡಿಗ್ರಿಗಳ ಅಭ್ಯಾಸ ಪ್ರಶ್ನೋತ್ತರ ಚರ್ಚೆ ಮಾಡುವಂಥ ಪರೀಕ್ಷೆ ದೃಷ್ಟಿಯಲ್ಲಿ ಚರ್ಚೆ ಮಾಡುವಂಥ ಕೆಲಸವನ್ನು ನಾವು ನಮ್ಮ ಚಾನಲಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ, ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಕೆ ಎ ಸುಬ್ಬಣ್ಣ ಅವರ ಕೃತಿಕರ್ತೆ ಪರಿಚಯವನ್ನು ಮತ್ತು ಅಡಕೆಯ ಮಾನ ಎನ್ನುವಂತಹ ಅಧ್ಯಾಯದ ಟಿಪ್ಪಣಿ ಭಾಗವನ್ನು ಡಿಸ್ಕಷನ್ ಮಾಡೋಣ, ಬನ್ನಿ. ಮೊದಲಿಗೆ ಕರ್ತೆ ಕೃತಿ ಪರಿಚಯವನ್ನು ನೋಡೋದಾದರೆ, ಕೆ ವಿ ಸುಬ್ಬಣ್ಣ ಕನ್ನಡದ ಪ್ರಸಿದ್ಧ ಸಾಹಿತಿ ಹಾಗೂ ರಂಗಕರ್ಮಿ. ನೀನಾಸಂ ಹವ್ಯಾಸಿ ರಂಗಭೂಮಿ ಹಾಗೂ ಅಕ್ಷರ ಪ್ರಕಾಶನದ ಸಂಸ್ಥಾಪಕರಾಗಿ ಕೆ ವಿ ಸುಬ್ಬಣ್ಣನವರು ಸಾಧಿಸಿದ ಸಾಧನೆ ತುಂಬ ಮಹತ್ವದ್ದು. ಬಹುಮುಖ ಪ್ರತಿಭೆಯ ಸುಬ್ಬಣ್ಣನವರು ಕೃಷಿಕರಾಗಿ, ನಟರಾಗಿ, ನಾಟಕಕಾರರಾಗಿ, ಲೇಖಕರಾಗಿ, ಅನುವಾದಕರಾಗಿ ಹಾಗೂ ಉತ್ತಮ ವಿಮರ್ಶಕರಾಗಿ ಬಹುಪ್ರಸಿದ್ಧರಾದವರು. 1932 ಫೆಬ್ರವರಿ 20 ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹೆಗ್ಗೋಡಿಯಲ್ಲಿ ಜನಿಸಿದ ಕೆ ವಿ ಸುಬ್ಬಣ್ಣನವರ ಪೂರ್ಣ ಹೆಸರು ಕುಂಟಗೋಡು ವಿಭೂತಿ ಸುಬ್ಬಣ್ಣ. ನೀನಾಸಂ ಎಂದೇ ಪ್ರಸಿದ್ಧರಾಗಿರುವ ನೀಲಕಂಠೇಶ್ವರ ನಾಟ್ಯ ಸೇವಾ ಸಂಘ ರಂಗ ಸಂಸ್ಥೆ 1946 ನಿರ್ಮಿಸಿದ ಸುಬ್ಬಣ್ಣನವರು ತಮ್ಮ ರಂಗ ಚಟುವಟಿಕೆಗಳ ಮೂಲಕ ಅಂತಾರಾಷ್ಟ್ರೀಯ ಗಮನ ಸೆಳೆದವರು. ತನ್ಮೂಲಕ ಗ್ರಾಮೀಣ ರಂಗಭೂಮಿಗೆ ತಮ್ಮದೇ ಆದ ಸ್ಥಾನಮಾನ ಪ್ರತಿಷ್ಠೆಗಳನ್ನು ತಂದುಕೊಟ್ಟವರು ಸುಬ್ಬಣ್ಣನವರು. ನೀನಾಸಂ ಕನ್ನಡ ರಂಗಭೂಮಿಯ ಒಂದು ಅವಿಭಾಜ್ಯ ಅಂಗವಾಗಿ ತನ್ನ ಕಾರ್ಯಚಟುವಟಿಕೆಗಳನ್ನು ನಡೆಸುತ್ತಿದೆ. ಸಾಹಿತಿಯೂ ಆಗಿದ್ದ ಸುಬ್ಬಣ್ಣನವರು ಅಕ್ಷರ ಪ್ರಕಾಶನ ಸಂಸ್ಥೆಯ ತೆರೆಯುವುದರ ಮೂಲಕ ಕನ್ನಡ ಸಾಹಿತ್ಯಕ್ಕೆ ವಿಶಿಷ್ಟ ಕಾಣಿಕೆ ಸಲ್ಲಿಸಿದವರು. ಲೇಖಕರಾಗಿಯೂ ಅವರು ಸಲ್ಲಿಸಿದ ಕಾಣಿಕೆ ಸಹಿತ ಅಷ್ಟೇ ವಿಶಿಷ್ಟವಾದದ್ದು. 20 ಹೆಚ್ಚು ಕೃತಿಗಳನ್ನು ರಚಿಸಿದ್ದಲ್ಲದೆ ತಮ್ಮ ಅಕ್ಷರ ಪ್ರಕಾಶನದ ಮೂಲಕ 500 ಹೆಚ್ಚು ಕೃತಿಗಳನ್ನು ಪ್ರಕಟಿಸಿದ್ದು ಸುಬ್ಬಣ್ಣನವರ ಹೆಗ್ಗಳಿಕೆ. ಒಟ್ಟಾರೆ ಕನ್ನಡ ಸಾಹಿತ್ಯ ಹಾಗೂ ಕನ್ನಡ ಹವ್ಯಾಸಿ ರಂಗಭೂಮಿಗೆ ಕೆ ವಿ ಸುಬ್ಬಣ್ಣನವರಿಂದ ಸಂದ ಕಾಣಿಕೆ ಗಮನಾರ್ಹವಾದದ್ದು. ಇನ್ನು ಇವರ ಕೃತಿಗಳು: ಗಾರ್ಗಿಯ ಕಥೆಗಳು, ರಾಜಕೀಯದ ಮಧ್ಯೆ ಬಿಡುವು, ಅಭಿಜ್ಞಾನ ಶಾಕುಂತಲ, ಸುಳೆ ಸನ್ಯಾಸಿ, ಇವು ಕೆ ವಿ ಸುಬ್ಬಣ್ಣನವರ ಕೆಲ ಪ್ರಮುಖ ನಾಟಕಗಳು. ಕಾಳಿದಾಸ, ಶೇಕ್ಸ್ಪಿಯರ್, ಬ್ರೆಕ್ಟ್, ಇವು ಸುಬ್ಬಣ್ಣನವರ ಕೆಲ ಪ್ರಮುಖ ಅನುವಾದಿತ ನಾಟಕಗಳು. ಕವಿರಾಜ ಮಾರ್ಗ ಮತ್ತು ಕನ್ನಡ ಜಗತ್ತು, ಇದು ಕೆ ವಿ ಸುಬ್ಬಣ್ಣನವರ ಪ್ರಸಿದ್ಧ ವಿಮರ್ಶಾ ಕೃತಿ. ಕೆ ವಿ ಸುಬ್ಬಣ್ಣನವರ ಸಾಹಿತ್ಯ ಹಾಗೂ ರಂಗಭೂಮಿ ಸಾಧನೆಗಾಗಿ ಹಲವಾರು ಶ್ರೇಷ್ಠ ಪ್ರಶಸ್ತಿಗಳು ಸಂದಿವೆ. ಫಿಲಿಪೀನ್ಸ್ ಸರ್ಕಾರದ ಪ್ರತಿಷ್ಠಿತ ರಾಮನ್ ಮ್ಯಾಗ್ಲೇಸೆ ಪ್ರಶಸ್ತಿ, ಕಾಳಿದಾಸ ಸಮ್ಮಾನ ಪ್ರಶಸ್ತಿ, ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ, ಇವು ಸುಬ್ಬಣ್ಣನವರಿಗೆ ಸಂದ ಕೆಲ ಪ್ರಮುಖ ಪ್ರಶಸ್ತಿಗಳು. ಅಲ್ಲದೆ ಇವರ ಕವಿರಾಜ ಮಾರ್ಗ ಮತ್ತು ಕನ್ನಡ ಜಗತ್ತು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಎಂಬುದು ಇಷ್ಟು ಕೃತಿ ಕರ್ತ್ಯ ಪರಿಚಯವಾಗಿತ್ತು. ಮುಂದುವರೆದು ಟಿಪ್ಪಣಿ ಭಾಗವನ್ನು ನೋಡುವುದಾದರೆ, ಟಿಪ್ಪಣಿ ಭಾಗ 1 ಕೃಷಿ ಸಂಸ್ಕೃತಿ ಅಥವಾ ಗ್ರಾಮೀಣ ಸಂಸ್ಕೃತಿ ಹಾಗೂ ವಾಣಿಜ್ಯ ಸಂಸ್ಕೃತಿ ಅಥವಾ ನಾಗರಿಕ ಸಂಸ್ಕೃತಿಗಳ ಸ್ವರೂಪ. ಅದರಲ್ಲಿ ಕೃಷಿ ಸಂಸ್ಕೃತಿ ಹಾಗೂ ವಾಣಿಜ್ಯ ಸಂಸ್ಕೃತಿಗಳ ವ್ಯತ್ಯಾಸವನ್ನು ನೋಡೋದಾದರೆ, ಜಗತ್ತನ್ನು ಬಾಳಿಸಿಕೊಂಡು ಬಂದದ್ದು ನಮ್ಮ ಕುಟುಂಬ ಸಮುದಾಯ ಸಂಸ್ಕೃತಿಯೇ. ನಾನೆಂಬುದು ಪ್ರತ್ಯೇಕ ವಸ್ತುವಲ್ಲ, ಜಗತ್ತಿನ ಒಂದು ಅನುಭಾಗವೇ ಎಂಬ ಅರಿವು ನಮ್ಮ ಸಂಸ್ಕೃತಿಯ ಮೂಲ. ಈ ಅರಿವಿನಿಂದ ಸಹಾನುಭೂತಿ, ಪ್ರೀತಿ, ಸಹಕಾರ, ತ್ಯಾಗಗಳು ಸಹಜವಾಗಿ ಅರಳಿಕೊಳ್ಳುತ್ತವೆ. ಅವು ಕುಟುಂಬ ಸಮುದಾಯಗಳನ್ನು ರಚಿಸಿ ಬಾಳಿಸುತ್ತದೆ. ಆದಿಮವಾದ ಈ ಅರಿವನ್ನೇ, ನಂಬಿಕೆ ಅಥವಾ ನಡವಳಿಕೆಯನ್ನೇ ಗ್ರಾಮೀಣ ಸಂಸ್ಕೃತಿ, ಕೃಷಿ ಸಂಸ್ಕೃತಿ ಎಂದು ಕರೆಯಲಾಗುತ್ತದೆ. ಆದರೆ ವಾಣಿಜ್ಯ ಸಂಸ್ಕೃತಿ ಈ ಕೃಷಿ ಸಂಸ್ಕೃತಿಗೆ ತುಂಬ ವಿರುದ್ಧವಾದ ಸ್ವರೂಪದ್ದು. ನಾನು ಬೇರೆ, ಜಗತ್ತು ಬೇರೆ, ಸ್ವಂತ ಬಲದಿಂದ ನಾನು ಜಗತ್ತನ್ನು ಆಕ್ರಮಿಸಿ ಅಧೀನವಾಗಿಸಿ ನನಗೆ ಬೇಕಾದದ್ದನ್ನು ಅದರಿಂದ ಬಾಚಿಕೊಂಡು ಬದುಕುತ್ತೇವೆ ಎಂಬ ಸಹಜ ಕಲ್ಪನೆಯನ್ನೇ ವಾಣಿಜ್ಯ ಸಂಸ್ಕೃತಿ, ನಾಗರಿಕ ಸಂಸ್ಕೃತಿ ಎಂದು ಕರೆಯಲಾಗುತ್ತದೆ.
ಕೃಷಿ ಸಂಸ್ಕೃತಿ ಹಾಗೂ ವಾಣಿಜ್ಯ ಸಂಸ್ಕೃತಿಗಳ ವ್ಯತ್ಯಾಸ ಇದು. ಕೃಷಿ ಸಂಸ್ಕೃತಿ ಒಂದು ಜೀವದಾಯ ವಾಸ್ತವ ಕಲ್ಪನೆಯಾದರೆ, ವಾಣಿಜ್ಯ ಸಂಸ್ಕೃತಿ ಜೀವ ಕೊಲ್ಲುವ ಒಂದು ವಿನಾಶಕಾರಿ ಸಂಸ್ಕೃತಿ. ಕೃಷಿ ಸಂಸ್ಕೃತಿ ತಾನು ಪ್ರತ್ಯೇಕ ವಸ್ತುವಲ್ಲ, ಜಗತ್ತಿನ ಒಂದು ಅನುಭಾಗ ಎಂದು ಭಾವಿಸಿದರೆ, ವಾಣಿಜ್ಯ ಸಂಸ್ಕೃತಿ ತಾನು ಬೇರೆ, ಜಗತ್ತು ಬೇರೆ, ತನಗೆ ಬೇಕಾದುದನ್ನು ತಾನು ಪಡೆಯುತ್ತೇನೆ ಎನ್ನುವ ವಾಣಿಜ್ಯ ಸಂಸ್ಕೃತಿ ಕೃಷಿ ಸಂಸ್ಕೃತಿ ಸಹಾನುಭೂತಿ ಪ್ರೀತಿ ಸಹಕಾರ ತ್ಯಾಗ ಗುಣಗಳನ್ನು ಅರಳಿಸಿದರೆ, ವಾಣಿಜ್ಯ ಸಂಸ್ಕೃತಿ ಪರಸ್ಪರ ಸ್ಪರ್ಧಿಸುವ ಆಕ್ರಮಿಸುವ ಶೋಷಿಸುವ ಮತ್ತು ಅಂತಿಮವಾಗಿ ಸರ್ವನಾಶಕ್ಕೆ ಕಾರಣವಾಗುವ ಸಂಸ್ಕೃತಿ. ಇನ್ನು ಎರಡನೇದಾಗಿ, ಅಡಕೆ ಕೃಷಿಗೆ ಮಾರಕವಾದ ಪ್ರವೃತ್ತಿ ಹಾಗೂ ಈ ಪ್ರವೃತ್ತಿಯಿಂದ ಅಡಕೆ ಬೆಳೆಗಾರರು ಅಡಕೆ ಬೆಳೆಯನ್ನು ರಕ್ಷಿಸಬೇಕಾದದ ಬಗ್ಗೆ. ಇತ್ತೀಚಿನ ದಶಕಗಳಲ್ಲಿ ಅಡಕೆಗೆ ಧರಣಿ ಬಂದು ಹಾಗೆಯೇ ಅನೇಕರು ಈ ಕೃಷಿಯ ಕಡೆಗೆ ಧಾವಿಸಿ ಬರುತ್ತಿದ್ದಾರೆ. ಅಡಕೆ ತೋಟಗಳು ಯಾವ ತಡೆಯಲ್ಲದೆ ಒಂದಕ್ಕೆ ಹತ್ತಾಗಿ ಬೆಳೆದಿವೆ. ಇಂಥ ಪ್ರವೃತ್ತಿ ಯಾವತ್ತೂ ಅಡಕೆ ಕೃಷಿಗೆ ಅಥವಾ ಯಾವುದೇ ಕೃಷಿಗೂ ಕೂಡ ಮಾರಕವೇ. ಎಲ್ಲದರಲ್ಲಿ ಗಿಡ ನೆಟ್ಟು ಅದಕ್ಕೆ ಬಲವಂತದಿಂದ ನೀರು ಸುರಿದು ಒತ್ತಾಯದಿಂದ ರಸಗೊಬ್ಬರ ಮುಕ್ಕಿಸಿ ಕಡ್ಡಾಯವಾಗಿ ಬೆಳೆಯನ್ನು ಬೆಳೆಯುವ ಈ ಪ್ರಯತ್ನ ಕೃಷಿಯ ಉತ್ಸಾಹ ಅಲ್ಲವೇ ಅಲ್ಲ, ಇದು ವಾಣಿಜ್ಯ ಲಾಭದ ದಾಹ. ನಿಜವಾದ ಕೃಷಿ ನೆಲೆಗಿಡಗಳು ಒಂದನ್ನೊಂದು ಅಪ್ಪಿಕೊಳ್ಳುವ ಸ್ನೇಹ ಸಂಧಾನವನ್ನು ಕಾತರದಿಂದ ಕಾಯುತ್ತಾನೆ. ಅದು ಸಿದ್ಧಿಸಿದಾಗ ಅದಕ್ಕೆ ತನ್ನ ಶ್ರಮ ಪ್ರೀತಿಗಳನ್ನು ಉಣ್ಣಿಸಿ ಅದು ಹಡೆಯುವ ಫಲವನ್ನು ಎತ್ತಿಕೊಳ್ಳುತ್ತಾನೆ. ಆದರೆ ಇಂದು ವಾಣಿಜ್ಯದ ಪರಿಣಾಮವಾಗಿ ಅಡಕೆ ಕೃಷಿಯಲ್ಲಿ ಈ ಸ್ಥಿತಿ ಉಳಿದಿಲ್ಲ. ಒಂದು ಕಾಲಕ್ಕೆ ಕಲ್ಪವೃಕ್ಷ ಸಮಾನ ದೇವ ಸಂಬಂಧಿಯಾಗಿದ್ದ ಅಡಕೆ ಕೃಷಿ ಇಂದು ಕೇವಲ ಒಂದು ವಾಣಿಜ್ಯ ವಸ್ತುವಾಗಿ ಬಿಟ್ಟು ತನ್ನ ಮೊದಲಿನ ಮೌಲ್ಯವನ್ನು ಕಳೆದುಕೊಂಡು ಬಿಟ್ಟಿದೆ. ಬೆಟ್ಟ ತಪ್ಪಲಿನ ಕಣಿವೆಗಳ ಅಳತಳದಲ್ಲಿ ನೆಟ್ಟುಕೊಂಡು ಆಕಾಶಕ್ಕೆ ಹಂಬಲಿಸುತ್ತಾ ಆ ಹಂಬಲದಲ್ಲಿ ಕೃಷಿ ಕಾಂಡವಾಗಿ ಮೇಲಕ್ಕೆ ಬೆಳೆಯುತ್ತಾ ತನ್ನನ್ನು ಸ್ವರ್ಗದ ಕಡೆಗೆ ಚಾಚಿಕೊಳ್ಳುವುದಲ್ಲದೆ ತಾನುಂಡ ನೆಲದ ಸತ್ವವನ್ನು ಸ್ವರ್ಗಕ್ಕೆ ಸಾಗಿಸಿಕೊಡುವ ಈ ಕಣಿವೆಯ ಎತ್ತರವನ್ನು ಚಂದದ ನೀಳ ಲತಕಾಯವನ್ನು ಅಡಕೆಯ ಮರವನ್ನು ಕಂಡು ವಿಸ್ಮಯಗೊಂಡವರು. ಇದು ಕಲ್ಪವೃಕ್ಷ ಸಮಾನವೆಂದು ಭಾವಿಸಿದರು. ಕಣ್ಣಿನ ಗಾತ್ರದ ಇದರ ಫಲವನ್ನು ಅಡಕೆಯನ್ನು ಮಹಾದಿವ್ಯವೆಂದು ತಿಳಿದರು. ದೇವರಿಗೆ ಸಲ್ಲತಕ್ಕದ್ದೆಂದು ಭಾವಿಸಿದರು. ಅಡಕೆ ಭಾರತೀಯ ಸಮುದಾಯಗಳಲ್ಲಿ ನಿತ್ಯವಾದ ಅನಿವಾರ್ಯವಾದ ಮಂಗಲ ವಸ್ತುವನ್ನೆಸಿಕೊಂಡಿತು. ಆದರೆ ಈ ವಸ್ತುವನ್ನು ಇವತ್ತು ನಾವು ದೇವ ಸಂಬಂಧದ ಕಲ್ಪನೆಯಲ್ಲಿ ಪರಿಗಣಿಸುವುದಿರಲಿ, ಮನುಷ್ಯ ಸಂಬಂಧಗಳ ಕಲ್ಪನೆಯಲ್ಲೂ ಪರಿಗಣಿಸದೆ ಹಣದ ಸಂಬಂಧದಲ್ಲಿ ಮಾತ್ರ ಪರಿಗಣಿಸುತ್ತಿದ್ದೇವೆ ಎಂದರೆ ಅಡಕೆಯ ಮಾನವನ್ನು ಕಳೆದು ಬಿಡುತ್ತಿದ್ದೇವೆ. ಅಡಕೆಯ ಮಾನಭಂಗವಾದರೆ ಕೃಷಿಕರಿಗೆ ತಮ್ಮ ಮಕ್ಕಳದ್ದೇ ಮಾನಭಂಗವಾಯಿತೆನ್ನಿಸಬೇಕು. ನಿಜವಾದ ಬೆಳೆಗಾರ ತನ್ನ ಹೆಣ್ಣು ಮಕ್ಕಳನ್ನು ರಕ್ಷಿಸುವಂತೆ ಅಥವಾ ಸಾಕುವಂತೆ ಈ ಚಂದದ ಕಲ್ಪವೃಕ್ಷವನ್ನು ನೀರೆರೆದರೂ ಉಣಿಸಿ ತಿನ್ನಿಸಿ ಮೈಮುಟ್ಟು ತಲೆ ಮೂಸಿ ಹಿಗ್ಗು ತುಂಬಿಕೊಂಡು ಸಾಗುತ್ತಾನೆ. ಇದೇ ಅಡಕೆ ಕೃಷಿಕ ಅಡಕೆ ಬೆಳೆಯನ್ನು ರಕ್ಷಿಸಬೇಕಾದ ಬಗೆ. ಮೂರು, ಅಡಕೆಯ ಮಾನ ಲೇಖನದ ತಿರುಳು ಅಥವಾ ಆಶಯ. ಅಡಕೆಯ ಮಾನ ಕೆ ಎ ಸುಬ್ಬಣ್ಣನವರ ಒಂದು ಪ್ರಮುಖ ಅಡಕೆ ಕೃಷಿ ಸಂಬಂಧಿತ ಲೇಖನ. ಒಂದು ಕಾಲಕ್ಕೆ ಕಲ್ಪವೃಕ್ಷ ದೈವ ಸಂಬಂಧಿಯಾಗಿದ್ದ ಅಡಕೆ ವಾಣಿಜ್ಯ ವಸ್ತುವಾದದ್ದರ ದುರಂತ ಹಾಗೂ ಆ ದುರಂತದ ಪರಿಹಾರಕ್ಕೆ ಮಾರ್ಗೋಪಾಯ ಇವನ್ನು ಕುರಿತು ಪ್ರತಿಪಾದಿಸುವುದು ಈ ಲೇಖನದ ಮೂಲ ತಿರುಳು ಆಶಯ. ಒಂದು ಕಾಲಕ್ಕೆ ಕಲ್ಪವೃಕ್ಷವಾಗಿದ್ದ ದೈವ ಸಂಬಂಧ ಹೊಂದಿದ್ದ ಅಡಕೆ ಇಂದು ಹಣದ ಮಾಪನದಿಂದ ಅಳೆಯಿಸಿಕೊಳ್ಳುವ ಕೇವಲ ವಾಣಿಜ್ಯ ವಸ್ತುವಾಗಿರುವುದರಿಂದ ಅದಕ್ಕೆ ಮಾನವೇ ಇಲ್ಲದಂತಾಗಿದೆ. ಇಂದು ನಾವೆಲ್ಲ ಅಡಕೆಯನ್ನು ಒಂದು ವಾಣಿಜ್ಯ ವಸ್ತುವನ್ನಾಗಿ ನೋಡುವುದರ ಮೂಲಕ ಅದರ ಮಾನವನ್ನೇ ಕಳೆದು ಬಿಟ್ಟಿದ್ದೇವೆ. ಅಡಕೆ ಕೃಷಿಗೆ ಒದಗಿದ ಈ ದುಸ್ಥಿತಿ ನಿಲ್ಲಬೇಕು. ಅದು ನಿಲ್ಲಬೇಕಾದರೆ ಅಡಕೆ ಕೃಷಿಕರ ಅಡಕೆ ಬೆಳೆಗಾರರು ತಮ್ಮ ಜನಸಾಮಾನ್ಯ ಸಂಸ್ಕೃತಿಯನ್ನು ಮೇಲೆತ್ತಿ ರಕ್ಷಿಸಿಕೊಳ್ಳಬೇಕು. ಸರ್ವ ವಿನಾಶಕಾರಿಯಾದ ವಾಣಿಜ್ಯ ಸಂಸ್ಕೃತಿ ಅಳಿಯಬೇಕು. ಅಡಕೆ ಬೆಳೆಗಾರರು ತಮ್ಮ ಕುಟುಂಬ ಸಮುದಾಯ ಪ್ರಜ್ಞೆ ಸಂಬಂಧಗಳನ್ನು ಮರೆಯದೆ ಅಥವಾ ಕೈಬಿಡದೆ ವಾಣಿಜ್ಯ ಲಾಭ ಸ್ವಾರ್ಥಗಳ ಅಳವಳಿಕೆಗೆ ಬಲಿಬಿದ್ದು ಜಡಲಾಗದೆ ಕೊಂಚ ಎಚ್ಚರದಿಂದ ಸದಾ ಜೀವಂತ ಸ್ಪಂದಿಸುತ್ತಾ ಬದುಕಿಕೊಂಡರೆ ಅವರ ಕುಟುಂಬ ಹಾಗೂ ಸಮುದಾಯಗಳು ಬದುಕಲು ಸಾಧ್ಯ. ಇದು ಅಡಿಕೆ ಬೆಳೆಗಾರರು ಬಹುಮುಖ್ಯವಾಗಿ ಮಾಡಬೇಕಾದ ಕಾರ್ಯ. ಅಡಕೆಯ ಮಾನಭಂಗವಾದರೆ ಅದು
ತಮ್ಮ ಮಕ್ಕಳ ಮಾನಭಂಗವೇ ಎಂದು ಭಾವಿಸಿ ತಮ್ಮ ಹೆಣ್ಣು ಮಕ್ಕಳನ್ನು ರಕ್ಷಿಸುವಂತೆ ಅಡಕೆ ಕೃಷಿಯನ್ನು ರಕ್ಷಿಸುವುದು ಅಡಕೆ ಬೆಳೆಗಾರರ ಆದ್ಯ ಕರ್ತವ್ಯವಾಗಬೇಕಾದ ಅಗತ್ಯವನ್ನು ಈ ಲೇಖನ ಪರಿಣಾಮಕಾರಿಯಾಗಿಸಿದೆ ಎಂಬುದು ಈ ಲೇಖನದ ಅಷ್ಟು ಟಿಪ್ಪಣಿ ಭಾಗದ ವಿಡಿಯೋ ಆಗಿತ್ತು ಅಂತ ಹೇಳ್ತಾ ಮುಂದಿನ ಕ್ಲಾಸ್ನಲ್ಲಿ ಇದಕ್ಕೆ ಸಂಬಂಧಿಸಿದಂಥ ಪ್ರಬಂಧ ರೂಪದ ಪ್ರಶ್ನೋತ್ತರವನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ